ಚಿನ್ನವನ್ನು ಮಾಡುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಮತ್ತೊಮ್ಮೆ ಮುಜುಗರ ಯಾರ ಮನವೊಲಿಕೆಗೂ ತಲೆಭಾಗದ ಎಸ್ ಆರ್ ವಿಶ್ವನಾಥ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ಯೋಗೇಶ್ ಈಶ್ವರ್ ಆರ್ ಅಶೋಕ್ ಅವರು ವಿಪಕ್ಷ ನಾಯಕರಾಗಿರೋದಕ್ಕೆ ಒಂದಷ್ಟು ವಿರೋಧಗಳು ಕೇವಲ ಉತ್ತರ ಕರ್ನಾಟಕದ ಮಂದಿಯಿಂದ ಮಾತ್ರ ಅಲ್ಲ ಪಕ್ತದಲ್ಲಿರೋರು ಕೂಡ ಆರ್ ಅಶೋಕ್ನ ಮಗ್ಗಲ ಮುಳ್ಳು ಅಂತ ನೋಡೋ ಸಾಕಷ್ಟು ಸಂದರ್ಭಗಳಿವೆ ಯಲಹಂಕ ಶಾಸಕರಾಗಿರುವಂತಹ ಎಸ್ ಆರ್ ವಿಶ್ವನಾಥ್ ಮತ್ತು ಆರ್ ಅಶೋಕ್ ನಡುವಿನ ಮನಸ್ತಾಪ ಒಂದಷ್ಟು ದೊಡ್ಡ ಮಟ್ಟಕ್ಕೆ ಸಾಕ್ತಿದ್ಯೇನೋ ಅನ್ನೋ ತಲೆನೋವು ಇದೀಗ ಬಿಜೆಪಿಯಲ್ಲಿ ಶುರುವಾಗಿದೆ ಸ್ವತಃ ವಿಜಯೇಂದ್ರ ಅವರೇ ಬಂದ್ಬಿಟ್ಟು ಎಸ್ ಆರ್ ವಿಶ್ವನಾಥ್ಗೆ ಅದೆಲ್ಲ ಇರಲಿ ಬನ್ನಿ ಅಣ್ಣ ನೀವು ಅಂದ್ರೂ ಎಸ್ ಆರ್ ವಿಶ್ವನಾಥ್ ಮಾತ್ರ ಡೋಂಟ್ ಕೇರ್ ಮುನಿರತ್ನ ಅವರೇ ಬಂದ್ಬಿಟ್ಟು ಬಾರಣ ಮೀಟಿಂಗ್ ಅಂದ್ರೂ ವಿಪಕ್ಷ ನಾಯಕ ಸ್ಥಾನದಲ್ಲಿ ಅಶೋಕ್ ಅವ್ರಿಗೂ ಆ ಕೋಣೆ ಅವಳಿಗೆ ನಾನು ಬರಲ್ಲ ಅಂತ ಎಸ್ ಆರ್ ವಿಶ್ವನಾಥ್ ಶಪಥವನ್ನು ಮಾಡಿದ್ದಾರೆ ಎಸ್ ವೀಕ್ಷಕ್ರೆ ಒಂದ್ ಕಡೆ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಅತಿ ದೊಡ್ಡ ಆಘಾತವನ್ನು ಮತದಾರರು ನೀಡಿದ್ರೆ ಆ ನಂತರದಲ್ಲಿ ಆದಂಥ ಬೆಳವಣಿಗೆಯಲ್ಲಿ ಬಿಜೆಪಿ ನಾಯಕರುಗಳೇ ಬಿ ಜೆ ಪಿ ಪಾಲಿಗೆ ವಿರೋಧ ಪಕ್ಷದ ನಾಯಕರಂತ ವರ್ತಿಸ್ತಾ ಇದ್ದಾರೆ ವಿಜಯೇಂದ್ರ ಅವರು ಆಯ್ಕೆ ಆದಾಗ ಸೈಲೆಂಟಾಗೇ ಇದ್ದರು ಯತ್ನಾಳ್ ಅವರು ವಿಪಕ್ಷ ನಾಯಕರನ್ನಾಗಿ ಉತ್ತರ ಕರ್ನಾಟಕದ ಬಂದು ಯಾರನ್ನಾರು ಮಾಡ್ತಾರೆ ಅಂತ ಯಾವಾಗ ಅಶೋಕ್ ಅವರನ್ನು ವಿಪಕ್ಷ ನಾಯಕನನ್ನಾಗಿ ಆಯ್ಕೆ ಮಾಡಿದ್ರು ಆ ನಂತರದಲ್ಲಿ ಸೋಮಣ್ಣ ಯತ್ನಾಳ್ ಬೆಲ್ಲದ ಎಲ್ಲರೂ ಕೂಡ ಒಬ್ಬೊಬ್ಬರ ಹಾಗೆ ಸಮರವನ್ನು ಸಾರೋಕೆ ಶುರು ಮಾಡಿದರು ಇದೀಗ ಏನೂ ಇಲ್ಲ ಅಂತ ಸೈಲೆಂಟ್ ಆಗಿದ್ದಂಥ ಎಸ್ ಆರ್ ವಿಶ್ವನಾಥ್ ಅವರು ಕೂಡ ನನಗೂ ಒಂದಷ್ಟು ಬೇಸರವಿದೆ ನನಗೂ ಒಂದಷ್ಟು ಮುಜುಗರವಿದೆ ನನಗೂ ಒಂದಷ್ಟು ಬೇಗುದಿ ಇದೆ ಅನ್ನೋದನ್ನು ಸಾರಿ ಹೇಳಿದ್ದಾರೆ ಆರ್ ಅಶೋಕ್ ಅವರನ್ನು ನಿರ್ಲಕ್ಷಿಸುವ ಮೂಲಕ ಆರ್ ಅಶೋಕ್ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಆರ್ ಅಶೋಕ್ ಒಂದು ರೀತಿ ಮೇಲಿಂದ ಮೇಲೆ ಬಿ ಜೆ ಪಿಗೆ ಸಂಕಷ್ಟ ಆರ್ ಅಶೋಕ್ ಅವರ ಮೇಲೆ ಎಲ್ಲರಿಗೂ ಕೂಡ ಬೇಸರ ಸಚಿವ ಜಮೀರ್ ಅಹಮದ್ ಸ್ಪೀಕರ್ ಕುರಿತ ಹೇಳಿಕೆಯನ್ನು ಖಂಡಿಸಿ ಬಿಜೆಪಿ ಮತ್ತು ಜೆ ಡಿ ಎಸ್ ಪ್ರತಿಭಟನೆ ನಡೆಸ್ತು ವಿಧಾನಸಭೆ ಕಲಾಪದಲ್ಲಿ ಇದೇ ವಿಚಾರ ದೊಡ್ಡ ಮಟ್ಟದಲ್ಲಿ ಗದ್ದಲ ಎಪಿಸಿತು ಇದರ ಮುಂದುವರೆದ ಭಾಗವಾಗಿ ಜಮೀರ್ ತಲೆದಂಡಕ್ಕೆ ಪ್ರಯತ್ನಿಸುತ್ತಿರುವ ಬಿ ಜೆ ಪಿ ಜೆ ಡಿ ಎಸ್ ಕೂಡ ಸಭೆಯನ್ನು ನಡೆಸ್ತು ಕ್ಲೋಸ್ ಡೋರ್ ಮೀಟಿಂಗ್ ಅಶೋಕ್ ಎಚ್ ಡಿ ಅವರು ಮತ್ತು ವಿಜಯೇಂದ್ರ ಆ ಸಭೆಗೆ ಬನ್ನಿ ಅಂತ ಎಸ್ ಆರ್ ವಿಶ್ವನಾಥ್ನ ಕರ್ಕೊಂಡು ಹೋಗಕ್ಕೆ ಹೋದರೆ ಬರಲಿಲ್ಲ ಅಲ್ಲೇ ಮೊಕ್ಸಾಲಲ್ಲಿ ಕೂತ್ಕೊಂಡಿದ್ರು ಕಡೆಗೆ ಮುನಿರತ್ನ ಮುನಿರತ್ನವ್ರು ಬಂದು ಕರ್ಕೊಂಡು ಹೋಗಕ್ಕೆ ಹೋದ್ರು ಆಗಲೂ ಬರಲಿಲ್ಲ ವಿಶ್ವನಾಥ್ ಅವರ ಕೈಯನ್ನು ಶಾಸಕ ಮುನಿರತ್ನ ಹಿಡಿಯುತ್ತಾರೆ ಆಗ ಯಾವುದೇ ಕಾರಣಕ್ಕೂ ನಾನು ಆ ಕೊಠಡಿಗೆ ಬರೋದಿಲ್ಲ ಅಂತ ಕಡ್ಡಿ ಅಂತ ಹೇಳ್ತಾರೆ ಅಶೋಕ್ ಹೆಸರಿನ ನಾಮಫಲಕ ಇರೋವರೆಗೂ ಆ ಕೊಠಡಿಗೆ ಹೋಗೋದಿಲ್ಲ ಬೇಕಾದರೆ ನಾಮಫಲಕ ತೆಗಿಲಿ ಆಗ ಹೋಗ್ತೀನಿ ಅಂತ ಸವಾಲನ್ನು ಹಾಕ್ತಾರೆ ಈ ರೀತಿಯ ಮುಜುಗರದಿಂದ ಪಾರಾಗಲು ಬಿಜೆಪಿ ಸಲಹಾ ಸಮಿತಿ ರಚನೆ ಮಾಡಿದೆ ಬಿಜೆಪಿಯ ಹಿರಿಯ ಶಾಸಕರು ನೇತೃತ್ವದಲ್ಲಿ ಸಲಹಾ ಸಮಿತಿ ರಚನೆ ಆಗಿದೆ ವಿಧಾನಸಭೆಯಲ್ಲಿ ಪೇಚಿಗೆ ಸಿಲುಕಿದ್ದನ್ನು ತಪ್ಪಿಸಲು ಸಮಿತಿ ರಚನೆಯಾಗಿದ್ದು ಶಾಸಕರ ವರ್ತನೆ ವಿಪಕ್ಷ ನಾಯಕ ಆರ್ ಅಶೋಕ ಮುಜುಗರ ಅಶೋಕ್ ಅವರು ಆಯ್ಕೆ ಆದಾಗಲೇ ಒಂದಷ್ಟು ಜನ ಹೇಳಿದ್ರು ಏನಪ್ಪ ಇದು ಬೆಟ್ಟ ಆಗದ್ಬಿಟ್ಟು ಇಲ್ಲಿ ಹಿಡಿದ್ರು ಅಂತ ಬೇರೆಯವ್ರಿಗೆ ಆ ವರ್ಚ ಇರಲಿಲ್ವಾ ಆರು ಅಶೋಕ್ ಅವ್ರಿಗೆ ಕೊಟ್ಟರಲ್ಲ ಅಂತ ಬೇರೆಯವರು ನಾವು ಹೇಳಿದ್ದಲ್ಲ ಇದೀಗ ಆರ್ ಅಶೋಕ್ ಮೇಲೆ ಕೂಡ ಅಸಮಾಧಾನ ಕೇವಲ ಉತ್ತರ ಕರ್ನಾಟಕ ಮಂದಿ ಅಲ್ಲ ಎಲ್ಲರಿಗೂ ಐತಿ ಅನ್ನೋದು ಎಸ್ ಆರ್ ವಿಶ್ವನಾಥ್ ಅವರ ವರ್ತನೆಯಿಂದಲೇ ಗೊತ್ತಾಗ್ತಾ ಇದೆ ವೀಕ್ಷಕ್ರೆ ಬಿಜೆಪಿಲಿ ಎಲ್ಲವೂ ಸರಿ ಇಲ್ವಾ ವಿಜಯ ಅಂದ್ರೆ ಓಕೆ 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 ಅಂದ್ರೆ ಆರ್ ಅಶೋಕ್ ಯಾಕೋ ಜೋಡೆತ್ತಾಕಕ್ ಸೂಟ್ ಅಲ್ವಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು